ಇನ್ನೊಂದು ಸಿಂಧೂರ್ ಲಕ್ಷ್ಮಣ ನಂಬಲ್ಲ, ಅವ್ರು ರಮೇಶ್ ಜಾರಕಿಹೊಳಿ. ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಯೊಳಗೆ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ಕಟ್ಟಬೇಕಂತ ಚಿಂತನೆ ರಾಜಕೀಯ. ನಮ್ಮ ಈಶ್ವರಪ್ಪ ಅವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟು ಕೊಡು ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕೆ ಅಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತಾರು ಇಲ್ಲ. ಅನ್ಯಾಯ ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರನ್ನ ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋತರ ನಾವು ಬಿಡುದಲ್ಲ. ಯಾಕಿದ್ರೆ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅದು ವಿಧಾನಸಭಾ ಬಿಟ್ಕೊಟ್ರು. ಅವ್ರೆಂದ್ರೂ ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ದು, ಅವಾಗೂ ಅವನಿಗೆ ತೊಂದರೆ ಕೊಟ್ಟರು. ಮ್ಯಾಗಿನವ್ರು ಹೇಳ್ತ ಅದನ್ನ ಕೈ ಬಿಟ್ಟು ಏನು ಮ್ಯಾಗಿನ. ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೊತೆಗೆ ವೀರರಾಯಣ ಕಿತ್ತೂರು ಚೆಮ್ಮನ ವಂಶಧಾರಾದಂತ ನಾವು ಗಟ್ಟಿಯಾಗಿ ನಿಮ್ಮ ಹಿಂದಿರ್ತೀವಿ ಅಂತ ಮಾತನ್ನ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವೆಲ್ಲ ಒಂದಾಗ್ಬೇಕು, ಇದು ಕೇಸರಿ ಗಂಡ ನೈತಲ್ಲ. ಇದು ನನಗೆ ಈಶ್ವರಪ್ಪನವ್ರಿಗೆ ಧರ್ಮ ವಿರೋಧಿಗಳ ವಿರುದ್ಧ ಹೋರಾಟಕ್ಕೆ ಕಠಿಣವನ್ನ ಇವತ್ತು ಕೊಡ್ತೀವಿ. ನಾವು ಗಟ್ಟಿಯಾಗಿತ್ತು, ನಾವೇನು ನೆಲ ಮೇಲೆ ಚೇಂಜ್ ಆಗು ಗಿರಕಿಗಳಲ್ಲ, ಚೇಂಜ್ ಆಗಲಾರ್ದಕ್ಕೇ ನಮ್ಗೆ ಇರ್ತಿಲ್ಲ. ಯಾರು ಹಿಂದೂ ಪರವಾಗಿ ಮಾತಾಡ್ತಾರಲ್ಲ ಅವ್ರ ಟಾರ್ಗೆಟ್ ಆಗ್ಲಕತ್ತಾರ ಕರ್ನಾಟಕ. ಯಾರು ಅಡ್ಜಸ್ಟ್ಮೆಂಟ್ ಅದಲ್ಲ ಅವ್ರ ಅನುಭವಿಸ್ಲಾಕತ್ತಾರ. ನಾವು ಬಂದಾಗ ನಾ ಮುಖ್ಯಮಂತ್ರಿ, ನೀವು ಬಂದಾಗ ನೀವು ಮುಖ್ಯಮಂತ್ರಿ. ನೀನು ಇವ್ರದ್ದು ವೀಕಿ ಕ್ಯಾಂಡಿಡೇಟ, ನಾನು ಇವ್ರದ್ದು ವೀಕಿ ಕ್ಯಾಂಡಿಡೇಟ. ಇಬ್ರು ಮಕ್ಕಳ ಆಸೆ ಬಂದು ಬರೀ ಸುಮ್ಮ ಪಾದಯಾತ್ರೆ ಮಾಡುದು, ಬೋಗಸ್ ಪಾದಯಾತ್ರೆ ವಿಧಾನಸಭೆ ತೀವ್ರವಾಗಿ ಖಂಡಿಸುತ್ತೇನೆ. ಅವ್ರಿಗೊಂದು ಹರಿತು ಸೋತಾಗ ನಾವು ಈಶ್ವರಕ್ಕೆ ನಂಗೆ ನಡೆಯಲ್ಲ. ಸಿದ್ದರಾಮಯ್ಯನವ್ರಿಗೆ ವಿಧಾನಸಭೆ ಅವ್ರನ್ನೂ ಭೇಟಿನೇ ಆಗಿಲ್ಲ. ಅವ್ರಿಗೆ ನಾವು ಭೇಟಿ ಆಗೋದಿಲ್ಲಪ್ಪ ಅಂದ್ರೆ ವಿಧಾನಸಭೆ ಒಳಗೆ ಉಳಿಕಿದವ್ರು ಯಾರಿಗೂ ಭೇಟಿ ಆಗಲಾರ್ದನೆ. ನಮ್ಮ ಹಿಂದುತ್ವ ಸಲುವಾಗಿ ನಮ್ಮ ಸಮಾಜ ಒತ್ಕೊಂಡು ನಮ್ಮ ಕುಡಿಲ್ ಸಂಘ ಸ್ವಾಮಿಗಳು ನಮ್ಮ ಸಮುದಾಯಕ್ಕೂ ಒಂದೇ ಬರೇ ಪಂಚಮ ಸಲಿ ಅಲ್ಲ, ಆದಿಮಣಿಜಿಗ ಪಂಚಮ ಕೂಡುವ ಕಲಿಗ ಏನು ಟೂ ಏರ್ ಕಡೆ ಟಚ್ ಮಾಡಲಿಲ್ಲ.